ಮೇಘ, ದೇವ್ರ ಹತ್ರ ಏನ್ ಬಿಟ್ಕೊಂಡೆ? ನಮ್ಮಿಬ್ರ ಮದ್ವೆ ಯಾವ್ದು ವಿಘ್ನ ಇಲ್ಲಂಗಾದ್ರೆ ದೇವ್ರಿಗೆ 1001 ತೆಂಗಿನಕಾಯಿ ಹೊಡಿತೀನಿ ಅಂತ ಹರಕೆ ಹೊತ್ಕೊಂಡೆ. ಏನು 1001ಆ? ತುಂಬಾ ದೊಡ್ಡ ಹರಕೆನ ಹೊತ್ಕೊಂಡ್ಬಿಟ್ಟಿದ್ಯಾ? ಹೌದು ಮಾವ, ನೀವು ನನ್ ಗಂಡ ಆಗ್ತಿರೋದು ಅದಕ್ಕಿಂತ ದೊಡ್ಡ ವಿಷಯ ಅಲ್ವಾ? ಸರಿ, ದೇವ್ರ ಹತ್ರ ನೀವೇನ್ ಬೇಡ್ಕೊಂಡ್ರಿ? ನಾನೇನು ಬೇಡ್ಕೊಂಡಿಲ್ಲ ಮೇಘ, ನಾನೇನೇ ಬೇಡ್ಕೊಂಡ್ರು ಅದ್ ಫಲಿಸಲ್ಲ, ಅದ್ ನನಗೆ ಚೆನ್ನಾಗ್ ಗೊತ್ತಿದೆ. ಬಹುಶಃ ದೇವ್ರ ನನ್ ಮೇಲೆ ಅನುಗ್ರಹ ಕಮ್ಮಿ ಅನ್ಸತ್ತೆ. ಈಗ ಅದೆಲ್ಲ ಬಿಡು, ನೀನ್ ಹರಕೆ ಹೊತ್ಕೊಂಡಿದ್ಯಲ್ಲ ಅಷ್ಟ್ ಸಾಕು, ಖಂಡಿತ ನಿನ್ ಹರಕೆ ಈಡೇರುತ್ತೆ. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಂಗೆ ಧನ್ಯವಾದ ತುಂಬು ಹೃದಯದಿಂದ. ಮನದಲ್ಲೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ, ಪ್ರತಿಬಿಂಬವು ಪ್ರೇಮದ ಹೂವು ಮುಡಿಯುತ್ತಿದೆ. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಂಗೆ ಧನ್ಯವಾದ ತುಂಬು ಹೃದಯದಿಂದ. ರಾಗ, ನೀವ್ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಮನ್ನೊಂದು ವಿಷಯ ಕೇಳ್ಬೋದಾ? ಅಂದ್ರೆ ನೀವು ಯಾರನ್ನಾದ್ರೂ ಪ್ರೀತಿ ಮಾಡಿದ್ರಾ? ನೀವು ನನ್ನ ಜಾತಿ ಪ್ರೀತಿ ಮಾಡ್ತೀರಾ ಅಂತ ನಾವಿಬ್ರು ತುಂಬಾ ಖುಷಿಯಾಗಿರ್ತೀವಿ. ನಾನು ಅದನ್ನೇ ಕೇಳ್ಕೊಳ್ಳೋದು. ಆ ರೀತಿ ಎಲ್ಲ ಏನೂ ಇಲ್ಲ. ನನಗೆ ಗೊತ್ತಿತ್ತು ನೀವ್ ಯಾರನ್ನು ಪ್ರೀತಿ ಮಾಡಿರೋದಿಲ್ಲ ಅಂತ. ಆದ್ರೆ ನಿಮ್ಮನ್ನ ತುಂಬಾ ಜನ ಪ್ರೀತಿ ಮಾಡಿರ್ತಾರೆ. ನಾನು ಹೇಳ್ತಿರೋ ಸರಿ ತಾನೆ? ಯಾಕಂದ್ರೆ ನೀವು ಅಷ್ಟು ಮುದ್ದಾಗಿದ್ದೀರ. ಒಳ್ಳೆ ಮನ್ಸಿರೋ ಹುಡುಗಿನ ನೋಡಿದ್ರೆ ಯಾರಿಗೆ ತಾನೇ ಪ್ರೀತಿ ಆಗೋದಿಲ್ಲ ಹೇಳಿ? ಇರ್ಬೋದು. ಹಾಗಾದ್ರೆ ನಿಮ್ ಮುಂದೆ ಬಂದು ಯಾರು ಪ್ರಪೋಸ್ ಮಾಡಿಲ್ವಾ ರಾಗ? ಮನಸ್ಸು